गुड मॉर्निंग चिल्ड्रंस, गुड मॉर्निंग एवरीबडी। ओके, आपका लेसन आपको कंप्लीट हुआ है, वीडियो क्लासेस आपको नोट्स यहाँ तक भी कंप्लीट हुआ है। अभी दो लेसन का नोट्स देने का बाकी है। ओके, आज मैं रिवीजन करने आई हूँ। आज यही महीना 22 को आपको FA3 टेस्ट है, इसलिए आपको कितना लेस देंगे देखो। पशु पक्षी और उनके बच्चे, गीत कविता, पशु पक्षियों के घर, बड़ा कौन, ये चार लेसन आपको FA3 को मैं दूंगी। ओके मक्कले, नमस्ते। ನಿಮಗೆ ಈಗಾಗಲೇ ಪಾಠಗಳೆಲ್ಲ ಮುಗಿದಿದೆ, ನೀವು ವಿಡಿಯೋ ಕ್ಲಾಸಸ್ ಮುಗಿದು ಇನ್ನು 2-3 ಲೆಸನ್ನಿನ ನೋಟ್ಸ್ನ ಕೊಡಬೇಕಾಗಿದೆ. ಆದರೆ FA3 22 ಶುರುವಾಗೋದ್ರಿಂದ ನಿಮಗೆ 4 ಲೆಸನ್ ಕೊಡ್ತಾ ಇದ್ದೀನಿ. ಯಾವುದಾದ್ರು ಪಶು ಪಕ್ಷಿ ಮತ್ತು ಉನ್ಕೆ ಬಚ್ಚೆ, ಗೀತ್ ಕವಿತಾ, ಪಶು ಪಕ್ಷಿ ಉನ್ಕೆ ಘರ್, ಬಡಾ ಕೋನ್, ಈ 4 ಲೆಸನ್ನ ಕೊಡ್ತೀನಿ. ಈ 4 ಲೆಸನ್ನಲ್ಲಿ ನೀವು ಟೆಸ್ಟನ್ನು ಬರೆಯುವಷ್ಟು ರಿವಿಷನ್ ನಾನು ಮಾಡ್ತೀನಿ. ಇವತ್ತು ನಿಮಗೆ ಮೊದಲನೇ ಪಾಠದ ರಿವಿಷನ್ ಮಾಡ್ತೀನಿ. ಯಾವುದು ಅಂದರೆ ಪಶು ಪಕ್ಷಿ ಅವರು ಉನ್ಕೆ ಬಚ್ಚೆ. ಪಶು ಪಕ್ಷಿ ಅಂದರೆ ಪ್ರಾಣಿ ಮತ್ತು ಪಕ್ಷಿಗಳ ಮತ್ತು ಅವರ ಮಕ್ಕಳು. ಓಕೆ ಚಿಲ್ಡ್ರನ್ಸ್, ದೇಖೋ ಮೈ ಬೇಡ್ ಹೂಂ ಯಹ ಮೇರಾ ಮೆಮನಾ ಹೈ. ಐ ಆಮ್ ಶೀಪ್, ದಿಸ್ ಈಸ್ ಮೈ ಲ್ಯಾಮ್. ಏನಂತ, ನಾನು ಕುರಿ, ಇದು ನನ್ನ ಕುರಿಮರಿ. ಮೆನನ ಅಂತಂದರೆ ಕುರಿಮರಿಗೆ ಹೇಳ್ತಾರೆ. ಅದೇ ರೀತಿ ಮೈ ಬಿಲ್ಲಿ ಹೂ ಯಹ ಮೇರಾ ಬಿಲೌಟಾ ಹೈ. ಮೈ ಬಿಲ್ಲಿ ಹೂ ಯಹ ಮೇರಾ ಬಿಲೌಟಾ ಹೈ. ಐ ಆಮ್ ಎ ಕ್ಯಾಟ್, ದಿಸ್ ಈಸ್ ಮೈ ಕಿಟನ್. ದಿಸ್ ಈಸ್ ಮೈ ಕಿಟನ್, ಇದು ಬೆಕ್ಕಿನ ಮರಿ. ಅದೇ ರೀತಿ ಮೈ ಗಾಯ್ ಹೂ ಮೇರಾ ಬಚಡಾ ಹೈ. ಮೈ ಗಾ ಹೂ ಯಹ ಮೇರಾ ಬಚಡಾ ಹೈ. ಐ ಆಮ್ ಎ ಕೌ, ದಿಸ್ ಈಸ್ ಮೈ ಕಾಫ್. ದಿಸ್ ಈಸ್ ಮೈ ಕಾಫ್, ಕ್ಯಾ ಹೇ, ನಾನು ಹಸು, ಇದು ನನ್ನ ಕರು. ನೆಕ್ಸ್ಟು ಮೈ ಮುರ್ಗಿ ಹೂ ಯಹ ಮೇರಾ ಚೂಜಾ ಹೈ. ಮೈ ಮುರ್ಗಿ ಹೂ ಯಹ ಮೇರಾ ಚೂಜಾ ಹೈ. ಐ ಆಮ್ ಎ ಹೆನ್, ದಿಸ್ ಈಸ್ ಮೈ ಕಿಕ್. ದಿಸ್ ಈಸ್ ಮೈ ಚಿಕ್, ಅಂದರೆ ನಾನು ಕೋಳಿ, ಇದು ನನ್ನ ಕೋಳಿ ಮರಿ. ನೆಕ್ಸ್ಟ್ ಮೈ ಆ ಶೇರ್ನಿ ಹೂ ಯಹ ಮೇರಾ ಶವಾಕ್ ಹೈ. ಯಹ ಮೇ ಶೇರ್ನಿ ಹೂ ಯಹ ಮೇರಾ ಶಾವಕ್ ಹೇ. ಐ ಆಮ್ ಎ ಲಯನ್ ಸಿ, ದಿಸ್ ಈಸ್ ಮೈ ಕಬ್. ನಾನು ಯಾವುದು ಸಿಮ್ಮಿಣಿ, ಇದು ನನ್ನ ಮರಿ, ಸಿಂಹದ ಮರಿ. ಮಕ್ಕಳೇ, ಇದಿಷ್ಟು ರಿವಿಷನ್ ನಿಮಗೆ ಅರ್ಥ ಆಯಿತು. ಇದ್ರ ಮೇಲೆ ನಾನು ನಿಮಗೆ ಕನ್ನಡದಲ್ಲಿ ಈ ಚಾರ್ಟಲ್ಲಿ ಬರೆಯೋಕೊಟ್ಟಿದ್ದೀನಿ ನೋಡಿರಿ. ನಾನು ಕುರಿ ಮರಿ, ಇದು ನನ್ನ ಮರಿ. ನೋಡಿರಿ, ಮೈ ಬೇಡ್ ಹೂ ಯಹ ಮೇರಾ ಮೆನನ್ ಹಾ ಹೇ. ಐ ಆಮ್ ಎ ಶೀಪ್, ದಿಸ್ ಈಸ್ ಮೈ ಲ್ಯಾಮ್. ನಾನು ಕುರಿ, ಇದು ನನ್ನ ಕುರಿ ಮರಿ. ಮೆನನ ಮೀನ್ಸ್ ಕುರಿ ಮರಿ. ನೆಕ್ಸ್ಟ್ ಮೈ ಬಿಲ್ಲಿ ಹೂ ಯಹ ಮೇರಾ ಬಿಲೌಟಾ ಹೇ. ಐ ಆಮ್ ಎ ಕ್ಯಾಟ್, ದಿಸ್ ಈಸ್ ಮೈ ಕಿಟನ್. ಕಿಟನ್ ಅಂದರೆ ಚಿಕ್, ಏನ ಬೆಕ್ಕಿನ ಮರಿ. ನಾನು ಬೆಕ್ಕು, ಇದು ನನ್ನ ಮರಿ. ಹಾಗೆ ಮೈ ಗಾಯ್ ಹೂ ಯಹ ಮೇರಾ ಬಚಡಾ ಹೈ. ಐ ಆಮ್ ಎ ಕೌ, ದಿಸ್ ಈಸ್ ಮೈ ಕಾಫ್. ನಾನು ಹಸು, ಇದು ನನ್ನ ಕರು. ಬಚಡಾ ಅಂದರೆ ಕರು. ಅದೇ ರೀತಿ ಮೈ ಮುರ್ಗಿ ಹೂ ಯಹ ಮೇರಾ ಚೂಜಾ ಹೈ. ಐ ಆಮ್ ಎ ಹೆನ್, ದಿಸ್ ಈಸ್ ಮೈ ಚಿಕ್. ನಾನು ಕೋಳಿ, ಇದು ನನ್ನ ಮರಿ. ಚಿಕ್ಕ ಅಂತ ಅಂದರೆ ಕೋಳಿ ಮರಿ, ಪಿಳ್ಳೆ ಅಂತ ಕರಿತೀವಿ. ಮೈ ಶೇರ್ನಿ ಹೂ ಯಹ ಮೇರಾ ಶಾವಕ್ ಹೈ. ಐ ಆಮ್ ಎ ಲಯನ್ಸ್, ದಿಸ್ ಈಸ್ ಮೈ ಕಬ್. ನಾನು
ಸಿಮಿಣಿ ನನ್ನ ಮರಿ ಸಿಂಹದ ಮರಿ. ಮಕ್ಕಳ ಇದು ನಿಮಗೆ ಕನ್ನಡದಲ್ಲಿ ಹೇಳ್ತಿದ್ದೀನಿ ರಿವಿಷನ್ಗೋಸ್ಕರ. ಎಕ್ಸಾಮಿಗೆ ನಾನು ಇದೇ ರೀತಿ ಕೊಡ್ತೀನಿ, ನೀವು ಓದ್ಕೊಂಡು ಬರೋದು, ಓದಬೇಕು ಮನೆಯಲ್ಲಿ ಪದೇ ಪದೇ ಇದನ್ನು ಓದಿದಾಗ ನಿಮಗೆ ಸೆಂಟೆನ್ಸ್ ಅರ್ಥ ಆಗೋದು. ಓಕೆ ಚಿಲ್ಡ್ರನ್ಸ್, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ಈ ವಿಡಿಯೋ ನಾನು ಎಂಡ್ ಮಾಡ್ತೀನಿ.